ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ತಮ್ಮ ಹೆಸರು? ಸರೋಜಮ್ಮ ನಾರಾಯಣ ಸ್ವಾಮಿ. ತಾವೇನಾಗಿರಿ? ತಾಲೂಕು ಪಂಚಾಯತಿ ಸದಸ್ಯರು. ಎಷ್ಟು ವರ್ಷ ಆಯ್ತು? ನಮಗೆ ಎರಡೂವರೆ ವರ್ಷ ಆಯ್ತು. ಎರಡೂವರೆ ವರ್ಷಗಳಿಂದ ಯಾವ ಊರುಗಳು, ಎಷ್ಟೆಷ್ಟು ಊರುಗಳು ಬರುತ್ತೆ ನಿಮ್ದು? ನಮ್ಗೆ 12 ಹಳ್ಳಿ ಬರುತ್ತೆ. 12 ಹಳ್ಳಿಗಳಲ್ಲಿ ಯಾವ ಊರು ಏನೇನು ಕಾಮಗಾರಿಗಳಾಗಿದೆ ಇದುವರೆಗೂ? ನಮ್ಮ ಹಳ್ಳಿ ಪೂಜಾರಾಮಹಳ್ಳಿಯಲ್ಲಿ ಮೊದಲು 30 ವರ್ಷ ಹಿಂದೆ ಏನು ಕೆಲಸ ಆಗಿಲ್ಲ. ಒಂದು ಬೋರ್ವೆಲ್ ಇಲ್ಲ, ಒಂದು ಚರಂಡಿ ಇಲ್ಲ, ಒಂದು ಕಾಂಕ್ರೀಟ್ ರಸ್ತೆ ಇಲ್ಲ, ಏನೂ ಇಲ್ಲ. ನಮ್ಮ ML ಅವರು ಬಂದ ಮೇಲೆ ನಮ್ಮೂರಲ್ಲಿ ಎಷ್ಟು ಕಾಂಕ್ರೀಟ್ ರಸ್ತೆ ಕಂಪ್ಲೀಟಾಗಿ ಕಾಂಕ್ರೀಟ್ ರಸ್ತೆ ಆಗಿದೆ, ಡ್ರೈನೇಜು ಆಗಿದೆ, ಆಮೇಲೆ ಸ್ವಲ್ಪ ಸ್ಕೂಲ್ ಕೆಲಸ ಮಾಡಿದ್ದೀವಿ. ನಮ್ಮೂರಲ್ಲಿ ಅದು ಸ್ವಲ್ಪ 85% ಕೆಲಸ ಆಗಿದೆ, ಇನ್ನು 50% ಕೆಲಸ ಬಂದು ಬ್ಯಾಲೆನ್ಸ್ ಇದೆ. ಬೇರೆ ಊರು ಚಿಕ್ಕನಹಳ್ಳಿಯಲ್ಲಿ ಅದೇನೆ ಚರಂಡಿ ಆಗಿದೆ, ಡ್ರೈನೇಜ್ ಆಗಿದೆ, ಆಮೇಲೆ ನೀರಿನ ಘಟಕ ಆಗಿದೆ. ನಮ್ಮೂರಲ್ಲಿ ನೀರಿನ ಘಟಕ ಆಗಿದೆ. ಬೇರೆ ಊರು ಎಲ್ಚಳ್ಳಿ ಬಂದರೆ ಎಲ್ಚಳ್ಳಿಯೂ ಸುಮಾರು ಕಾಂಕ್ರೀಟ್ ಕೆಲಸ ಬೇಜಾನಾಗಿದೆ. ಒಳಚರಂಡಿ ಆಗಿದೆ, ಅಲ್ಲಿ ನೀರಿನ ಘಟಕ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ, ಎಲ್ಲ ಆಗಿದೆ. ಪ್ರತಿಯೊಂದು ಹಳ್ಳಿಯಲ್ಲೂ ಅಷ್ಟೇ, ಒಳಚರಂಡಿ, ಕಾಂಕ್ರೀಟ್ ರಸ್ತೆ, ನೀರಿನ ಘಟಕ. ನಮ್ಮ ML ಅವರು ಬಂದಮೇಲೆ ಎಲ್ಲ ಅನುಕೂಲಗಳು ಮಾಡಿದ್ದಾರೆ. ಇನ್ನು ಎರಡೂವರೆ ವರ್ಷದಲ್ಲಿ ಇನ್ನು ಬ್ಯಾಲೆನ್ಸ್ ಇರೋ ಕೆಲಸಗಳೆಲ್ಲ ಯಾವಾಗ ಪೂರ್ಣ ಮಾಡ್ತೀವಿ? ಇನ್ನು 2 ವರ್ಷ ಇದೆ, ಏನು ಬ್ಯಾಲೆನ್ಸ್ ಇದೆಲ್ಲ ಮುಗಿಸ್ತೀವಿ, 2 ವರ್ಷದಲ್ಲಿ ಎಲ್ಲ ಮುಗಿಸ್ತೀವಿ. ಈಗ ದೀಪಾವಳಿ ಎಲ್ಲ ಜನತೆಯ ಶುಭಾಶಯಗಳು. ಇನ್ನೇನು ಅಂತಂದ್ರೆ